better than vomits. ಯಾರು ಇಲ್ಲ. ದಿಸ್ ಇಸ್ ವೆರಿ ಸೇಫ್. ಎಷ್ಟು ಕ್ಲೀನ್ ವಾಟರ್ ಇದೆ. ಬಂಡೆಗಳ ಮೇಲೆ ಕುತ್ಕೊಂಡು ವಿ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಫನ್ ಇನ್ ಸೋಮೇಶ್ವರ ಬೀಚ್. ಬಟ್ ಈ ಕಡೆ ಎಲ್ಲ ನೋಡಿದ್ರೆ ಅಷ್ಟು ಸೇಫ್ ಅಲ್ಲ. ಅಲ್ಲೆಲ್ಲ ಇದು ಮಾಡೋದಕ್ಕೆ ಇಲ್ಲೆಲ್ಲ ರಾಕ್ಸ್ ಇದೆ. ರಾಕ್ಸ್ ಮೇಲೆ ಬರೋ ನೀರೇ ಸಾಕು ನಮಗೆ. ಅಷ್ಟು ಖುಷಿ ಆಗುತ್ತೆ. ವಾವ್, ದಿಸ್ ಇಸ್ ವೆರಿ ನೈಸ್. ಈವನ್ ವಾಟರ್ ಕೂಡ ತುಂಬ ಕ್ಲೀನ್ ಆಗಿದೆ. ಇಲ್ಲಿ ಯಾವುದು ಮಣ್ಣು ಮರಳು ಅಥವಾ ಏನೂ ಇಲ್ಲ. ಸೇಮ್ ಬೆಟರ್ ದೆನ್ ಬಾಂಬೆ. ಕೆಲವೊಂದ್ಸಲ ಎಷ್ಟು ಹತ್ತಿರ ಬರುತ್ತೆ ನೀರು ಅಂದರೆ ಇಟ್ಸ್ ಡೇಂಜರಸ್. ನಾವೆಷ್ಟೋ ಜನ ಮಂಗಳೂರು ವಿಸಿಟ್ ಮಾಡ್ತೀವಿ, ಆದರೆ ಈ ಒಂದು ಬ್ಯೂಟಿಫುಲ್ ಬೀಚ್ ಮಂಗಳೂರು ಹತ್ರನೇ 5 ಕಿಲೋಮೀಟರ್ ಹತ್ರ ಇರುವಂತಹ ಬೀಚ್ಗೆ ಬರೋದನ್ನು ಮಿಸ್ ಮಾಡ್ಕೊಳ್ತೀವಿ. ನೀವೇನಾದರೂ ತಣ್ಣೀರ್ಬಾವಿ ಬೀಚ್ ವಿಸಿಟ್ ಮಾಡಿದರೆ ಅಲ್ಲಿನ ವೈಭೇ ಬೇರೆ, ತುಂಬ ಸೆಕೆ ಆಗ್ತಾ ಇರುತ್ತೆ, ನೆಲದ ಮೇಲೆ ಕಾಲಿಡೋಕ್ಕಾಗದಿರುವಂತಹ ಬಿಸಿ. ಆದರೆ ಈ ಬೀಚಲ್ಲಿ ತುಂಬಾ ತಣ್ಣನೆಯ ವಾತಾವರಣ, ತುಂಬಾ ಚೆನ್ನಾಗಿದೆ. ಮತ್ತು ನೀರು ಕೂಡ ತುಂಬ ಕ್ಲೀನಾಗಿದೆ. ನೀರಲ್ಲಿ ಆಟ ಆಡುವಂಥ ಒಂದು ಸೇಫ್ ಜಾಗಗಳು ಕೂಡ ಇದೆ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳಿರೋದ್ರಿಂದ ಆ ಬಂಡೆಗಳ ಮೇಲೆ ಕುಳಿತುಕೊಂಡು ನೀವು ಸನ್ಸೆಟ್ ಮತ್ತು ಸನ್ರೈಸನ್ನ ಕಣ್ಣು ತುಂಬಿಸ್ಕೊಬೋದು. ಸೊ ನೀವೇನಾದರೂ ಮಂಗಳೂರು ವಿಸಿಟ್ ಮಾಡಿದ್ರೆ ಈ ಉಲ್ಲಾಳದ ಹತ್ತಿರವರಿರುವಂತಹ ಸೋಮೇಶ್ವರ ಬೀಚ್ಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಈ ಬೀಚ್ ಪಕ್ಕದಲ್ಲೇ ಸೋಮೇಶ್ವರ ದೇವಸ್ಥಾನ ಕೂಡ ಇದೆ, ಮತ್ತು ನಾಗಬನ ಅನ್ನುವಂತಹ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಗಳು ಕೂಡ ನೀವು ವಿಸಿಟ್ ಮಾಡಿ. ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತಹ ಬೀಚ್ ಈ ಸೋಮೇಶ್ವರ ಬೀಚ್. ನಾನು ಎಷ್ಟೋ ಬೀಚ್ಗಳನ್ನ ವಿಸಿಟ್ ಮಾಡಿದ್ದೀನಿ. ಗೋವಾ ಕರಾವಳಿ ತೀರದ ಒಂದು 16 ಬೀಚ್ಗಳನ್ನ ವಿಸಿಟ್ ಮಾಡಿದರೂ ಕೂಡ ನನಗೆ ಅತ್ಯಂತ ಇಷ್ಟವಾದ ಲೆಸ್ ಕ್ರೌಡೆಡ್ ಲೆಸ್ ಎಕ್ಸ್ಪ್ಲೋರ್ಡ್ ಬೀಚ್ ಇದು ಸೋಮೇಶ್ವರ ಬೀಚ್. ನೀವೊಮ್ಮೆ ಭೇಟಿ ಕೊಡಿ ಮಂಗಳೂರು ವಿಸಿಟ್ ಮಾಡಿದ್ರೆ. ಇದು ಮಂಗಳೂರಿಂದ ಕೇರಳ ಹೋಗೋ ದಾರಿಯಲ್ಲಿ ಉಲ್ಲಾಳ ಅನ್ನುವಂತಹ ಒಂದು ಜಾಗದ ಪಕ್ಕದಲ್ಲಿದೆ. ಬೀಚಲ್ಲೇ ಒಂದು ನಾಗಬನ ಅಂತ ಒಂದು ಚಿಕ್ಕ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೋದರೆ ಬಾಗಿಲು ಹಾಕಿತ್ತು. ಸೊ ಬಾಗಿಲು ತಗೊಂಡೆ, ಒಳಗಡೆ ಹೋದರೆ ಬ್ಯೂಟಿಫುಲ್ ನಾಗದೇವರ ವಿಗ್ರಹಗಳು ಒಳಗಡೆ ಇದ್ವು.
ಈಗ ತಾನೇ ಪೂಜೆ ಮಾಡಿ ಹೋಗಿದ್ದಾರೆ. ಇವಾಗ ನಾನು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಇವಾಗ ಬಾಗಿಲು ಹಾಕಿರ್ತಾರೆ ಅನ್ಸುತ್ತೆ, ಯಾಕಂದರೆ ನಾನು ಬಂದಿರೋದು ಮಧ್ಯಾಹ್ನ. ಸೊ ಸಾಯಂಕಾಲ ಬಾಗಿಲು ಮತ್ತೆ ತೆಗಿತಾರೆ. ಸೊ ಬನ್ನಿ ನೋಡೋಣ ಸೋಮೇಶ್ವರ ದೇವಸ್ಥಾನ ಹೇಗಿದೆ ಅಂತ. ಈ ಮೆಟ್ಲ್ಗಳ ಮೇಲೆ ಅಂತೂ ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬಿಸಿ ಆಗಿದೆ. ಸೊ ಏನೋ ಪ್ಲಾಸ್ಟಿಕ್ ಇದು ಹಾಕಿದ್ದಾರೆ, ಆದರೂ ಕೂಡ ಸುಡ್ತಾ ಇದೆ. ತುಂಬ ವಿಶಾಲವಾದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ತುಂಬ ಚೆನ್ನಾಗಿ ಇದು ಪರಿಸರವನ್ನು ಅವರು ಮೈಂಟೈನ್ ಮಾಡಿದ್ದಾರೆ. ಹಿಂಭಾಗ ಹೋದರೆ ನಾವು ಸೋಮೇಶ್ವರ ಬೀಚ್ಗೆ ಇನ್ನೊಂದು ಬದಿ ಎಂಟ್ರ್ ಆಗ್ಬೋದು. ಮತ್ತು ಅಲ್ಲಿ ಮೆಟ್ಲುಗಳನ್ನು ಕೂಡ ಮಾಡಿದ್ದಾರೆ ಇತ್ತೀಚೆಗೆ. ನೀವೇನಾದರೂ ನನ್ನ ವಿಡಿಯೋನ ಇಷ್ಟು ಹೊತ್ತು ನೋಡಿದ್ದೀರಾ ಮತ್ತು ಇನ್ನೂ ನೋಡ್ತಾ ಇದ್ದೀರಾ ಅಂದರೆ ಗಾಡ್ ಬ್ಲೆಸ್ ಯು, ನಿಮಗೆ ಸೋಮೇಶ್ವರ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಬಟನ್ ಟು ಗೆಟ್ ದ ನೋಟಿಫಿಕೇಷನ್ಸ್.